ನಿರ್ದೇಶನದ ಬಗ್ಗೆ ನಂದು ಎಕ್ಸ್ಪೀರಿಯನ್ಸ್ ಬಂದ್ಬಿಟ್ಟು ನನ್ನ ಫಸ್ಟ್ ಫಿಲ್ಮ್ ಜಿಷ್ಣು. ಜಿಷ್ಣುವಲ್ಲಿ ನಾನು ನಾಯಕಿಯಾಗಿ ಪ್ಲಸ್ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದೀನಿ. ಇವತ್ತು ನಾನು ನಿರ್ದೇಶಿಯಾಗಿ ಏನು ಕೆಲಸ ಮಾಡಿದ್ದೀನಿ ಅದು ಎಕ್ಸ್ಪೀರಿಯನ್ಸ್ ಏನಿದ್ರು ನನ್ನ ಫಿಲ್ಮ್ ಜಿಷ್ಣು ಇಂದಲೇ ಮಾತ್ರ. ಬಿಕಾಸ್ ನನಗೆ ಅವಕಾಶ ಕೊಟ್ಟಿದ್ದು ಕನ್ನಿಗ ಕವಿತಾ ಪೂಜಾರಿ ಮತ್ತು ಗಣಿದೇವ್ ಕಾರ್ಕಳ ಅವರು. ಐ ರಿಯಲಿ ಕ್ಯಾನ್ ಥ್ಯಾಂಕ್ ಯು ಹೇಳಿಕ್ಕೆ ಇಷ್ಟಪಡ್ತೀನಿ ಕನ್ನಿಗ ಕವಿತಾ ಪೂಜಾರಿಗೆ ಮತ್ತು ಗಣಿದೇವ್ ಕಾರ್ಕಳರಿಗೆ. ಇವತ್ತು ನಾನು ಏನಿದ್ದೇನೆ ಜಸ್ಟ್ ಬಿಕಾಸ್ ಆಫ್ ತ್ರೀ ಪೀಪಲ್, ನನ್ನ ತಂದೆ, ನನ್ನ ತಾಯಿ ಪ್ಲಸ್ ಕನ್ನಿಗ ಕವಿತಾ ಪೂಜಾರಿ ಅವರು. ಈ ಸಿನಿಮಾ ಯಾವ ಹಂತದಲ್ಲಿದೆ? ನಮ್ಮ ಸಿನಿಮಾ ಸ್ಟಾರ್ ಸೆನ್ಸರ್ ಹಂತದಲ್ಲಿದೆ. ಒನ್ಸ್ ಥಿಯೇಟರ್ ಅನ್ನ ಓಪನ್ ಆದ ತಕ್ಷಣ ಅಟ್ಲೀಸ್ಟ್ 50 ಅಥವಾ 75% ನೋಟಿಫಿಕೇಶನ್ ಕೊಟ್ಟ ನಂತರ ಕೂಡ ನಾವು ನಮ್ಮ ಥಿಯೇಟರ್ ಅನ್ನ ಫಿಲ್ಮ್ ಡೇಟ್ ಏನಿದೆ ಅದನ್ನ ಅನೌನ್ಸ್ ಮಾಡಿದ್ದೀವಿ ಸರ್. ಫಿಲ್ಮ್ ಏನ್ ಬೇಸ್ ಮೇಲೆ ಇದೆ? ಫಿಲ್ಮ್ ಇದು ಬಂದ್ಬಿಟ್ಟು ಹಾರರ್ ಪ್ಲಸ್ ಥ್ರಿಲ್ಲರ್. ಎಲ್ಲೆಲ್ಲಿ ಚಿತ್ರೀಕರಣ ನಡೆದಿದೆ? ಇದು ಆಲ್ಮೋಸ್ಟ್ ಎಲ್ಲ ದಕ್ಷಿಣ ಕನ್ನಡದಲ್ಲಿ ಸರ್. ದಕ್ಷಿಣ ಕನ್ನಡದಲ್ಲಿ ಉಡುಪಿ ಮತ್ತು ಮಂಗಳೂರಲ್ಲಿ ಫಿಲ್ಮ್ ಶೂಟಿಂಗ್ ಮಾಡಿದ್ದೀವಿ. ಬೇರೆ ಹೆಸರಾಂತ ನಟರು ಯಾರು ಇದ್ದಾರೆ? ಎಲ್ಲ ಸರ್, ಎಲ್ಲ ಹೊಸ ಪ್ರತಿಭೆಗಳೇ, ಇನ್ಕ್ಲೂಡಿಂಗ್ ಮೀ, ಎಲ್ಲರೂ ಹೊಸ ಪ್ರತಿಭೆಗಳೇ. ಬಿಕಾಸ್ ನಾವು ಈ ಫಿಲ್ಮ್ ಅನ್ನು ಮಾಡುವ ಕಾರಣನೇ ಒಂದು ಹೊಸ ಪ್ರತಿಭೆಗಳಿಗೆ ಪ್ರೋತ್ಸಾಹ ಮಾಡಬೇಕಂತ, ಅವರಿಗೆ ಅವಕಾಶ ಕೊಡಬೇಕಂತ. ಟೆಕ್ನಿಷಿಯನ್ಸ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ನಾನು ಕೂಡ ನಿರ್ದೇಶಕಿಯಾಗಿ ಫಸ್ಟ್ ಫಿಲ್ಮ್ ಅಲ್ಲಿ ಮಾಡಿದ್ದೀನಿ ಸರ್. ಏನ್ ಬಜೆಟ್ ಅಲ್ಲಿ ಆಗಿದೆ ಸಿನಿಮಾ ಸರ್? ಒಂದು ಫಿಲ್ಮ್ ಗೆ ಎಷ್ಟು ಹಾಕ್ಬೇಕು, ಎಷ್ಟು ಉಪ್ಪು ಹಾಕ್ಬೇಕು, ಎಷ್ಟು ಉಪ್ಪಿನಕಾಯಿ ಹಾಕ್ಬೇಕು, ಎಲ್ಲ ಹಾಕಿ ಒಂದು ಫಿಲ್ಮ್ ತಯಾರ್ ಮಾಡಿದ್ದೀನಿ ಸರ್. ಈಗ ಏನಿದ್ರು ನಿಮ್ ಕೈಯಲ್ಲಿ ಇರೋದು ಫಸ್ಟ್ ನಮ್ಮ ದೇವ್ರು ಅಂತಾನೆ ಹೇಳ್ಬೋದು, ಜನರು ಅವ್ರ ಕೈಯಲ್ಲಿದೆ ಸರ್. ಅವ್ರು ನೋಡ್ಬೇಕು, ಪ್ರೋತ್ಸಾಹಿಸ್ಬೇಕು. ಓಕೆ, ಗುಡ್ ಲಕ್. ಥ್ಯಾಂಕ್ ಯು ಸರ್. ಭಯಾನಕವಾಗಿರೋ ಹಾರರ್ ಅಂಡ್ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ, ಅದೇ ಕಪು ಕಲ್ಪಿತ ಮೂವಿ. ಈ ಕಪು ಕಲ್ಪಿತ ಮೂವಿಯ ಟೀಮ್ ಲೀಡರ್ ಒಂದು ಒಂದು ಮೂವಿ ಆಗ್ಬೇಕು ಅಂತಂದ್ರೆ ಸಾಕಷ್ಟು ಜನ ಅದಕ್ಕೋಸ್ಕರ ವರ್ಕ್ ಮಾಡಿರ್ತಾರೆ. ಅಂಡ್ ಆ ವರ್ಕ್ ಗೆ ಒಬ್ರು ಲೀಡರ್ ಅಂತ ಇರ್ತಾರೆ. ಅವರು ಈ ಕಪೋ ಕಲ್ಪಿತ ಮೂವಿಯ ಡೈರೆಕ್ಟರ್ ಹಾಗೂ ಹೀರೋಯಿನ್ ಆಗಿರುವಂತ ಸುಮಿತ್ರಾ ಗೌಡ ಮ್ಯಾಮ್. ಪ್ಲೀಸ್ ವೆಲ್ಕಮ್ ಆನ್ ದ ಸ್ಟೇಜ್ ಮ್ಯಾಮ್. ಬರ್ಲಿ ಒಂದು ಜೋರಾದ ಚಪ್ಪಾಳೆ. ಚಪ್ಪಾಳೆ ಸೌಂಡ್ ಕೇಳಿಸ್ತಾ ಇಲ್ಲ. ಗೆಸ್ಟ್ ಬಂದಿದಾರಲ್ಲ ಸರ್. ಅದೇ ಸರ್, ಸಾರಿ ಸರ್. ಓಕೆ, ಸಾರಿ ಸರ್. ಕಪು ಕಲ್ಪಿತ ಫಿಲ್ಮ್ ಬಂದ್ಬಿಟ್ಟು ಇದೊಂದು ಕುತೂಹಲ ಇರುವಂತ ಚಿತ್ರ ಸರ್. ನೀವು ಟ್ರೇಲರ್ ನೋಡಿದ ಹಾಗೆ ಆಕ್ಷನ್ಸ್ ಮತ್ತು ಸಸ್ಪೆನ್ಸ್ ಫಿಲ್ಮ್ಸ್ ಇದೆ ಇದರಲ್ಲಿ. ಆಲ್ಮೋಸ್ಟ್ ಎಲ್ಲರೂ ಹೊಸ ಪ್ರತಿಭೆಗಳಂತಾನೆ ಹೇಳ್ಬೋದು, ಇನ್ಕ್ಲೂಡಿಂಗ್ ಮೀ. ನಾನು ಕೂಡ ಹೊಸ ಪ್ರತಿಭೆನೆ. ಸೊ ಫಿಲ್ಮ್ ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ, ಸೆನ್ಸರ್ ಹಂತದಲ್ಲಿದೆ. ಸೆನ್ಸರ್ ಒಂದ್ಸತಿ ಅಪ್ರೂವಲ್ ಮಾಡಿದ ತಕ್ಷಣ ಅದರ ಹೆಸರು ಕೂಡ ಅನೌನ್ಸ್ ಮಾಡ್ತೇವೆ ಸರ್. ಅನೌನ್ಸ್ ಮಾಡಿದಾಗ ಕೂಡ ಇನ್ನೊಂದು ಪ್ರೆಸ್ ಮೀಟ್ ಇಡ್ತೇವೆ ಸರ್. ಫಿಲ್ಮ್ ಹೆಸರು ಕಪೋ ಕಲ್ಪಿತಂ ಅಂತ ಸರ್. ಕಪೋ ಕಲ್ಪಿತಂ ಹೆಸರು ಅರ್ಥ ಅಂದ್ರೆ ಸೆಲ್ಫ್ ಇಮ್ಯಾಜಿನೇಷನ್ ಅಂತ. ಬಿಕಾಸ್ ನಮ್ ಜನರು ಎಲ್ಲರೂ ಒಂದ್ ಬಾಯಿಂದ ಇನ್ನೊಂದ್ ಬಾಯಿಗೆ ಹೋಗುವಾಗ ಸೊ ಹೌ ಹಾಗಾಯ್ತಾ, ಸೊ ಹಾಗಾಯ್ತಾ, ಪ್ಲಸ್ ಹಿಂಗಾಯ್ತು, ಪ್ಲಸ್ ಹಂಗಾಯ್ತು. ಸೊ ಇದು ಸ್ಟೋರಿ ಬಂದ್ಬಿಟ್ಟು ಒಂದು ಹಾರರ್ ಸ್ಟೋರಿ ಇದೆ ಸರ್. ಸೊ ಹೇಗೆ ಒಂದು ಲೈಕ್ ಒಂದ್ ಮನೆಯಲ್ಲಿ ನೀವು ನೋಡ್ಬೋದು, ಒಂದ್ ಮನೆಯಲ್ಲಿ ಹೇಗೆ ಜನರು ತಮ್ಮನ್ನ ಬಚಾವ್ ಮಾಡ್ಕೊಳ್ಳಿಗೋಸ್ಕರ ಹಾರರ್ ಇಂದ ನೀವು ನೋಡಿದಾಗೆ ಹಾರರ್ ಭೂತದಿಂದ ಅವ್ರ ಎಸ್ಕೇಪ್ ಆಗೋಕೆ ಪ್ರಯತ್ನ ಪಡುವಂತ ಫಿಲ್ಮ್ಸ್. ಹೌದು ಸರ್, ಇದಕ್ಕಿಂತ ಮುಂಚೆ ನಾನು ಜಿಷ್ಣು ಅನ್ನೋ ಫಿಲ್ಮ್ ಅಲ್ಲಿ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದೇನೆ. ಜಿಷ್ಣು, ಸಾರಿ ಸರ್,
ಇಲ್ಲ ಸರ್, ಅದು ಫಸ್ಟ್ ಶೆಡ್ಯೂಲ್ ಕಂಪ್ಲೀಟ್ ಆಗಿದೆ, ಸೆಕೆಂಡ್ ಶೆಡ್ಯೂಲ್ ಬಾಕಿ ಇದೆ ಅದರದ್ದು. ಯಸ್ ಆಸ್ ನಂಗೆ ತುಂಬಾನೇ ಲೈಕ್ ತುಂಬಾನೇ ಇಂಟ್ರೆಸ್ಟ್ ಆಗಿತ್ತು ಡೈರೆಕ್ಟಿಂಗ್ ಮಾಡ್ಬೇಕು, ಆಕ್ಟ್ರೆಸ್ ಆಗಿ ಕೆಲಸ ಮಾಡ್ಬೇಕು ಅಂತ. ಫಸ್ಟ್ ನಾನು ಬಂದಿದ್ದು ಆಸ್ ಆಕ್ಟ್ರೆಸ್ ಆಗಿ ಕೆಲಸ ಮಾಡ್ಬೇಕು ಅಂತ. ಪ್ಲಸ್ ಹೋಗ್ತಾ ಹೋಗ್ತಾ ಕಲಿತಾ ಕಲಿತಾ ಅನಿಸ್ತು, ಓಕೆ ವೈ ಐ ಕಾನ್ ಡೂ ಡೈರೆಕ್ಷನ್ ಅಂತ ಅನ್ಕೊಂಡಾಗ ಚಾನ್ಸ್ ಕೊಟ್ಟಿದ್ದು. ಅಫ್ಕೋರ್ಸ್ ನಂಗೆ ಅಪ್ರೋಚ್ ಮಾಡಿದ್ದು ಗಣಿದೇವ್ ಕಾರ್ಕಳ ಮತ್ತು ಕನಿಕಾ ಮ್ಯಾಮ್ ಇಬ್ರು ಕೂಡ. ಅವ್ರು ಹೇಳಿದ್ರು ಯು ಹ್ಯಾವ್ ಎ ಕೆಪಾಸಿಟಿ, ವೆನ್ ಯು ಹ್ಯಾವ್ ಕೆಪಾಸಿಟಿ ವೈ ಯು ಕಾನ್ ಡೂ ಅಂತ ಹೇಳಿದಾಗ, ಸೊ ಓಕೆ ನಾನು ಇಟ್ ಇಸ್ ರೆಸ್ಪಾನ್ಸಿಬಿಲಿಟಿ ತಗೊಂಡು ನಾನು ಮಾಡ್ತೀನಿ ಅಂತ ಅವ್ರಿಗೆ ಭರವಸೆ ಕೊಟ್ಟಮೇಲೆ ನಾನು ಈ ಫಿಲ್ಮ್ ಡೈರೆಕ್ಷನ್ ಮಾಡಿದ್ದೀನಿ ಸರ್. ಸರ್ ಐ ಆಮ್ ಎ ಗ್ರಾಜುಯೇಟ್ BMS ಸ್ಟೂಡೆಂಟ್ ಸರ್. BMS ಇಸ್ ಅ ಬ್ಯಾಚುಲರ್ಸ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್. ವಿಷ್ಣು ಡೈರೆಕ್ಟ್ ಯಾರು ಸುಬ್ರ? ಇಲ್ಲ ಸರ್, ಅದು ಗಣಿದೇವ್ ಕಾರ್ಕಳ ಇವ್ರೆ. ಇದು ಆಲ್ಮೋಸ್ಟ್ ಮ್ಯಾಂಗ್ಳೂರ್ ಅಂಡ್ ಉಡುಪಿಯಲ್ಲಿ ಸರ್, ಮ್ಯಾಂಗ್ಳೂರ್ ಉಡುಪಿ ಬೆಳ್ತಂಗಡಿ. ಇಲ್ಲ ಸರ್, ಅಪ್ರೂವಲ್ ತಗೊಂಡೇ ಮಾಡಿದ್ದೀನಿ. ಹಲೋ, ಹಾಯ್. ಮುಖ್ಯವಾಗಿ ಅದು ನಾನು ಹೇಳ್ಬೇಕಂದ್ರೆ ಇದು ನಂದು ಐ ತಿಂಕ್ ಇದು ನಂದು ಥರ್ಡ್ ಫಿಲ್ಮ್. ಫಸ್ಟ್ ಫಿಲ್ಮ್ ಬಂದ್ಬಿಟ್ಟು ಇದಂತೂ ನಕ್ಷತ್ರ ಅಂತ ಅದು ಆಕ್ಚುಲಿ ಏನು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಆ ನಂತರ ನೆಕ್ಸ್ಟ್ ಫಿಲ್ಮ್ ಇವಾಗ ಬರ್ತಾ ಇದೆ ಜಿಷ್ಣು ಅಂತ. ಅದರದ್ದು ಫಸ್ಟ್ ಇದು ಏನಿತ್ತು ಶೆಡ್ಯೂಲ್ ಅದಾಗುವಾಗಲೇ ಇದೆಲ್ಲ ಬಂತು, ಆಫ್ ಎಲ್ಲ ಆಯ್ತು ಬಂದಾಯ್ತು. ಸೊ ಅದರ ಮಧ್ಯದಲ್ಲಿ ನಾವೇನು ಎಲ್ಲರೂ ಕೂಡ ಏನಿತ್ತು ನಮ್ ನಮ್ದು ಥಿಂಕಿಂಗ್ ಆಲೋಚನೆಗಳನ್ನೆಲ್ಲ ಮುಚ್ಚಿಟ್ಟು ನಾವು ಈ ಹೊತ್ತಲ್ಲಿ ಸ್ವಲ್ಪ ಹೊತ್ತು ಬದುಕಿದ್ರೆ ಸಾಕು ಅನ್ನೋ ಪರಿಸ್ಥಿತಿಯಲ್ಲಿ ನಮ್ಗೆ ಕನಸನ್ನು ಮುಚ್ಚಿಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಸೊ ಆ ಹೊತ್ತಲ್ಲಿ ಒಂದು ಚಿಕ್ಕದಾಗಿ ಏನೋ ಒಂದು ಫಿಲ್ಮ್ ಮಾಡೋ ಚಿಕ್ಕದಾಗಿ ಚೊಕ್ಕದಾಗಿ ಅಂತ ಥಿಂಕ್ ಮಾಡಿದಾಗ ಆ ಹೊತ್ತಲ್ಲಿ ಇದೇನಂತ ಸ್ಟೋರಿ ನಾನು ಮುಂಚೆನೆ ಬರೆದಿದ್ದೆ. ಸೊ ನಂಗೆ ಅನ್ನಿಸ್ತು ಎಸ್ ಶಿ ಕ್ಯಾನ್ ಡೂ ಇಟ್ ಅಂತ, ಬಿಕಾಸ್ ಅವರು ಫಸ್ಟ್ ಫಿಲ್ಮ್ ಅಲ್ಲಿ ಅಸೋಸಿಯೇಟ್ ಆಗಿ ಇದು ಆಗಿತ್ತು, ಅವ್ರದ್ದು ಫಿಲ್ಮ್ ಆಗಿತ್ತು. ಸೊ ಆಮೇಲೆ ನಾವು ಆ ಚಿತ್ರವನ್ನು ನಾವು ಈ ಚಿತ್ರವನ್ನು ಮಾಡಿ ಇವತ್ತು ಆದಷ್ಟು ಬೇಗ ಈ ಹಂತದಲ್ಲಿ ಬಂದಿದೆ ಅಂತ ಅನ್ಕೊಳ್ತೇನೆ. ಹಲೋ, ಸಾಂಗ್ಸ್ ಇದರಲ್ಲಿ ಆಕ್ಚುಲಿ ಯಾ ಸಾಂಗ್ಸ್ ಇದರಲ್ಲಿ ಟೂ ಇದೆ ಬಿಟ್ಟು ಸರ್. ಈಗ ಒಂದು ಸಾಂಗ್ ಈಗಾಗಲೇ ನಾವು ಈಗ ಪ್ಲೇ ಹಾಕಿದ್ದೇವೆ, ಮತ್ತೊಂದು ಸಾಂಗ್ ಕೂಡ ಇದೆ, ಅದು ಆದಷ್ಟು ಬೇಗ ನಾವು ಇದು ಮಾಡ್ತೇವೆ ಸರ್. ನಮಸ್ಕಾರ. ಓಕೆ, ಬಿಫೋರ್ ಐ ಸ್ಟಾರ್ಟ್ ಎಲ್ಲ ಒಟ್ಟು ಅನ್ ಇಂಟ್ರೊಡಕ್ಷನ್ ನನ್ನ ಕ್ಯಾರೆಕ್ಟರ್ ಬಗ್ಗೆ, ಗಣಿದೇವ್ ಕಾರ್ಕಳ ನಂಗೆ ಒಳ್ಳೆ ಪರಿಚಯ, ನಾವು ಮಂಗಳೂರಿನವರು. ಸೊ ಇವ ಜೊತೆ ಇದು ನನ್ನ ಥರ್ಡ್ ಪ್ರಾಜೆಕ್ಟ್. ಸೊ ಫಸ್ಟ್ ಒಂದು ಪ್ರಾಜೆಕ್ಟ್ ಮಾಡಿದ್ವಿ ಕೊಂಕಣಿ ಸಿನಿಮಾ, ಆಮೇಲೆ ಜಿಷ್ಣು ಅಲ್ಲಿ ನಾನು ಒಂದು ಒಳ್ಳೆ ಪಾತ್ರ ಮಾಡಿದ್ದೀನಿ. ದಟ್ಸ್ ಕನ್ನಡ ತಮಿಳ್ ತೆಲುಗು ಎಲ್ಲ ಲ್ಯಾಂಗ್ವೇಜ್ ಮಾಡ್ತೇನೆ, ಪ್ಯಾನ್ ಇಂಡಿಯಾ ಫಿಲ್ಮ್ ಅದು. ಅದು ನನ್ನ ಕ್ಯಾರೆಕ್ಟರ್ ತ್ರೀ ಶೇಡ್ಸ್ ಬರ್ತದೆ ಸಿನಿಮಾದಲ್ಲಿ, ಅದು ಒಂದು ಕ್ಯಾರೆಕ್ಟರ್ ಆಯ್ತು, ನೆಕ್ಸ್ಟ್ ಶೆಡ್ಯೂಲ್ ಮಾಡ್ತೀವಿ. ಸೊ ಹಾಗೆ ಇವರು ಸುಮಿತ್ರಾ ಅವರು ಆ ಸಿನಿಮಾದಲ್ಲಿ ಹೀರೋಯಿನ್ ಆಕ್ಟ್ ಮಾಡಿದ್ದಾರೆ, ಹಾಗೆ ಆ ಪಿಚ್ ಸಿನಿಮಾ ಜಿಷ್ಣುಗೆ ಅವರು ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ರು. ಕಪೋ ಕಲ್ಪಿತಂ ಸಿನಿಮಾಕ್ಕೆ ನಂಗೆ ಒಂದು ಸ್ಪೆಷಲ್ ರೋಲ್ ಆಫರ್ ಮಾಡಿದ್ದಾರೆ. ನಿಜ ಹೇಳಬೇಕಾದ್ರೆ ಟೀಸರ್ನಲ್ಲಿ ನೋಡಿಲ್ಲ, ಯಾಕಂದ್ರೆ ನನ್ನ ಕ್ಯಾರೆಕ್ಟರ್ ಬಂದು ನಾಳೆ ಶೂಟ್ ಆಗುತ್ತೆ. ಸೊ ಟುಮಾರೋ ಇಸ್ ಮೈ ಶೂಟಿಂಗ್. ನಾನು ಈ ಸಿನಿಮಾಗೆ ಸೇರಿಸಿದೀಗ ಸಿನಿಮಾ ಆದಮೇಲೆ ಎ ಸ್ಪೆಷಲ್ ರೋಲ್ ಪ್ಲೇಯಿಂಗ್ ಎ ಸರ್ಕಲ್ ಸೀನಿಯರ್ ರಿಟೈರ್ಡ್ ಸರ್ಕಲ್ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್. ಸೊ ಇಟ್ಸ್ ಅ ನರೇಷನ್ ಆಫ್ ದ ಫಿಲ್ಮ್ ಅಂತ. ಸೊ ಬಿಕಾಸ್ ಆ ಒಳ್ಳೆ ಕನೆಕ್ಷನ್ ಇದೆ, ಅಪ್ರೋಚ್ ಮೀ ಟು ದಿಸ್ ಕ್ಯಾರೆಕ್ಟರ್. ದಟ್ಸ್ ಅದಕ್ಕೆ. ಸೊ ನಾಳೆ ದ ಶೂಟ್ ವಿತ್ ಮೀ ವಿತ್ ಒನ್ ಮೋರ್ ಜರ್ನಲಿಸ್ಟ್ ಗೌರೀಶ್ ಅವರು. ಗೌರೀಶ್ ಅಕ್ಕಿನಾ ಅಕ್ಕಿ, ಓಕೆ. ಸೊ ಗೌರೀಶ್ ಅಕ್ಕಿ ಅವರು ಜೊತೆ ನಾಳೆ ಶೂಟ್ ಸಮ್ ಸ್ಟುಡಿಯೋ ವಿ ಶೂಟಿಂಗ್ ಟುಮಾರೋ. ಸೊ ಅವರು ಇಂಟರ್ವ್ಯೂ ಮಾಡುದು, ಇಂಟರ್ವ್ಯೂ ಟೇಕಿಂಗ್ ಮೈ ಇಂಟರ್ವ್ಯೂ ಅಂಡ್ ದನ್ ದ ಫಿಲ್ಮ್ ಸ್ಟಾರ್ಟ್ಸ್ ಅಂಡ್ ದನ್ ಹಾತರ ವಾಟ್ ಇಸ್ ದ ಸಬ್ಜೆಕ್ಟ್ ನ್ಯೂಸ್ ಪೇಪರ್ ಆಂಕರ್. ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ಪ್ರೀತಮ್ ಮಕ್ಕಿಯಾಳಿ. ಇದು ನನ್ನ ಫಸ್ಟ್ ಡೆಬ್ಯೂ ಮೂವಿ ಆಸ್ ಅ ಹೀರೋ ಆಗಿ ಮಾಡ್ತಾ ಇದ್ದೀನಿ. ಹಾಗೇನೆ ಯಾವ ತರ ಈ ಚಾನ್ಸ್ ಸಿಕ್ತು ಅಂದ್ರೆ, ಗಣಿದೇವ್ ಸರ್ ಅವರು
ಯಾವಾಗಲೂ ಆಲ್ರೆಡಿ ಏನು ತುಂಬಾ ಮೂವೀಸ್ ಆಡಿಷನ್ ಬಗ್ಗೆ ಲಿಂಕ್ ಮಾಡ್ತಾ ಇದ್ರು. ಸೊ ಆ ಟೈಮಲ್ಲಿ ನಾನು ಆಡಿಷನ್ ಇದೆ ಸಹ ಏನಂದ್ರೆ ನನ್ನ ಫೋಟೋಸ್ ರೆಸ್ಯೂಮ್ನ ಸೆಂಡ್ ಮಾಡಿದ್ದೆ. ಹಾಗೆ ಅದಾದ್ಮೇಲೆ ಏನು ಅಂದ್ರೆ ಕನಿಕಾ ಸವ್ಯಸಾಚಿ ಕ್ರಿಯೇಷನ್ ಮೇನ್ ಪ್ರೊಡ್ಯೂಸರ್ ಹಾಗೆ ಕನಿಕಾ ಮ್ಯಾಮ್ ಮತ್ತೆ ರಮೇಶ್ ಇವರು ಸಾರಿ ಓಕೆ ಓಕೆ ಸಾರಿ ಸಾರಿ ಎಸ್ ಮ್ಯಾಮ್ ಅವರು ಸಮೇತ ಏನು ಅಂದ್ರೆ ಸೆಲೆಕ್ಷನ್ ಮಾಡಿದ್ರು. ಸೊ 30 days ಒಂದು ಏನು ಶೆಡ್ಯೂಲ್ ಇತ್ತು. ಎಸ್ ಫಸ್ಟ್ ಫಿಲಮ್ ಆಕ್ಚುಲಿ ಆಲ್ರೆಡಿ ನಾನು ಮಂಗಲಿನ್ ತಂತು ನಾನು ಸೀರಿಯಲ್ ಅಲ್ಲಿ ಒಂದು ಗೆಸ್ಟ್ ಅಪಿಯರೆನ್ಸ್ ಆಗಿ ಆಕ್ಟ್ ಮಾಡಿದ್ದೆ ರಜತ್ ಅನ್ನೋ ಕ್ಯಾರೆಕ್ಟರ್ಲಿ. ಅದಾದ್ಮೇಲೆ ಸ್ಟೂಡೆಂಟ್ಸ್ ಅಂತ ಒಂದು ಫಸ್ಟ್ ಮೂವಿ ಅದರಲ್ಲಿ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮಾಡಿದ್ದೆ. ಸಂತೋಷ್ ಅವರು ಅದನ್ನ ಡೈರೆಕ್ಟ್ ಮಾಡಿದ್ರು. ಅಂಡ್ ಸರ್ ಹೇಳಿ ಇದ್ರಲ್ಲಿ ನಾನು ಮೈನ್ ಲೀಡ್ ಅಂತ ಹೇಳಕ್ಕಾಗಲ್ಲ, ಬಿಕಾಸ್ ಇದು ಮೈನ್ ಲೀಡ್ ಆಗಿ ಮಾಡಿದೀನಿ. ಬಟ್ ಏನೋ ಅಂದ್ರೆ ಇದೊಂದು ಟೀಮ್ ವರ್ಕ್ ಇದೆ ಈ ಮೂವಿಲಿ, ಹೋಲ್ ಟೀಮ್ ಅಂತ ಬರುತ್ತೆ. ಸೊ ಇದ್ರಲ್ಲೊಂದು ಮೈನ್ ಆಗಿ ಟೀಮ್ ನಾನು ಹೇಗೆ ಕ್ಯಾರಿ ಮಾಡ್ತೀನೋ ಅದೇ ತರ ನನ್ನ ಕ್ಯಾರೆಕ್ಟರ್ ಇದೆ. ಜಸ್ಟ್ ಒಂದು ಈ ಎಲ್ಲ ಟೀಮ್ ಮೆಂಬರ್ಸ್ ನ ಕ್ಯಾರಿ ಮಾಡ್ಕೊಂಡು ಹೋಗುವಂತಿದ್ದೆ. ನಮಸ್ಕಾರ. ಫಸ್ಟ್ ಆಫ್ ಆಲ್ ಎಲ್ರಿಗೂ ಥ್ಯಾಂಕ್ ಯು. ನನ್ನ ಹೆಸರು ಶಿವರಾಜ್ ಅಂತ. ಈ ಮೂವಿಲಿ ಒಂದು ಸ್ಯಾಡಿಸ್ಟ್ ಸೈಕೋ ಸೆಲ್ಫಿಸ್ಟ್ ಕ್ಯಾರೆಕ್ಟರ್ನ ಮಾಡಿದ್ದೀನಿ. ಅದೇ ರೀತಿ ಈ ಹಿಂದೆ ನಾನು ಮಜಾ ಬರ್ತಾ season 3 ಆರ್ಟಿಸ್ಟ್ ಆಗಿ ವರ್ಕ್ ಮಾಡ್ತಿದ್ದೆ 1 ವರ್ಷ. ಅದಾದ್ಮೇಲೆ ಸದ್ಯಕ್ಕೊಂದು ಮಲಯಾಳ ಮೂವಿ ಪೃಥ್ವಿರಾಜ್ ಸರ್ ಜೊತೆ ಮಾಡ್ತಾ ಇದ್ದೀನಿ, ಜನಗಣಮನ ಅಂತ. ಅದು ಬಿಟ್ಟರೆ ಬೆಂಗಳೂರಲ್ಲಿ ಇನ್ನೊಂದು ಶಂಕರೇಶ್ವರ್ ಸರ್ ಜೊತೆ ಬಂದೂಕ್ ಅಂತ ಒಂದು ಮೂವಿ ಮಾಡ್ತಾ ಇದ್ದೀನಿ. ಸೊ ಈ 3 ಪ್ರಾಜೆಕ್ಟ್ ನಾನು ಸದ್ಯ ನಾನು ಮಾಡ್ತಾ ಇದ್ದೀನಿ. ಅದೇ ರೀತಿ ಈ ಹಿಂದೆ ಗಣಿದೇವ್ ಸರ್ ಮಾಡಿರೋ ನಕ್ಷತ್ರ ಮೂವಿ ಅದರಲ್ಲಿ ವರ್ಕ್ ಮಾಡಿದ್ದೆ. ಸೊ ಇದನ್ನೊಂದು 3ನೇ ಮೂವಿ. ಅದ್ ಬಿಟ್ಟರೆ ಟೋಟಲ್ ಆಗಿ 5 ಮೂವೀಸ್ ನ ನಾನು ಇವಾಗ ಪ್ರೆಸೆಂಟ್ ಆಗಿ ಮಾಡ್ತಾ ಇದ್ದೀನಿ. ಸಸ್ಪೆನ್ಸ್ ಏನ್ ನಡೆಯುತ್ತೆ, ಪ್ರೋಗ್ರೆಸ್ ಆಫ್ ದ ಸಿನಿಮಾ ಸ್ಕ್ರೀನ್ ಪ್ಲೇ ನರೇಷನ್ ಅಲ್ಲಿ ಏನಾದ್ರು ಹೇಳ್ಬೋದಾ ಅಂತ ಹೇಳ್ತಾರೆ. ಸರ್ ಇದು 1 ಲೈನ್ ಅಲ್ಲಿ ಫುಲ್ ಸ್ಟೋರಿ ಡಿಸ್ಕ್ಲೋಸ್ ಆಗ್ಬಿಡುತ್ತೆ ಸರ್, ಆ ತರ ಸ್ಟೋರಿ ಇದೆ. ಸೊ ದಯವಿಟ್ಟು ಅದನ್ನ ಹೇಳಕ್ ಆಗಲ್ಲ ಇವಾಗ, ಬಿಕಾಸ್ ಒಂದ್ ಸ್ಟೋರಿ ಅದು ಹೇಳಿಲ್ಲ ಸರ್, ಆಕ್ಷನ್ ಥ್ರಿಲ್ಲರ್ ಪ್ಲಸ್ ಸಸ್ಪೆನ್ಸ್ ಅಂತ ಇದೆ. ಅದಕ್ಕಿಂತ ಜಾಸ್ತಿ ಹೇಳಿಗೋದ್ರೆ ನಾನು ಮೂವಿ ಡಿಸ್ಕ್ಲೋಸ್ ಮಾಡ್ದಾಗ ಆಗ್ಬಿಡುತ್ತೆ ಸರ್. ಮಧ್ಯದಲ್ಲಿ ಸೆಡ್ಕೊಂಡಂಗೆ ಹೊಡಿತಾರೆ, ಮತ್ತೆ ನೀನೇ ಹೇಳಿದೆ ಫಸ್ಟ್, ನೀನ್ ಎಲ್ರಿಗೂ ಹೇಳ್ಬಿಟ್ಟೆ ಹೇಳ್ಬೇಡ ಅಂತ, ಇವಾಗ ನೀನೇ ಹೋಗಿ ಸ್ಟೇಜ್ ಮೇಲೆ ಹೇಳಿದೆ ಅಂತ. ಹೌದು ಸರ್. ಅಲ್ಲೇನಾಗುತ್ತೆ, ಅದೇ ಫಿಲ್ಮ್ ಇರೋದು, ಅದನ್ನೇ ಹೇಳ್ಬಿಟ್ರಾಗುತ್ತಾ.